ಸರ್ ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್ ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ, ಸೋಲ್ ಜಾಸ್ತಿ ಇದೆ. ಇದನ್ನ ಈ ರೀತಿ ಆಗಬಾರ್ದು. ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ, ಇದೊಂದು ಹೈಲೈಟ್ ಆಗ್ಬಿಟ್ಟು. ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು ಉದ್ಯಮ, ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು, ನಮ್ಮ ಸಂಘ ಆಗ್ಬೋದು, ಕೂತ್ಕೊಂಡು ಒಳ್ಳೆ ರೀತಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಜೊತೆಯಲ್ಲಿರೋ ಸ್ವಲ್ಪ ಹೇಳಬೇಕು, ನಾವು ದೊಡ್ಡ ದೊಡ್ಡ ಕಲಾವಿದ ಜೊತೆ ಕೆಲಸ ಮಾಡಿದ್ದೀವಿ, ಹೇಳಿದ್ದೀವಿ. ಕೆಲವರು ಮಾಡುವ ರೀತಿ ನಾನು, ಯಾಕೆಂದರೆ ಅವ್ರಿಗೂ ದರ್ಶನ ಏನು ಇವತ್ತಿನ ದುಡ್ಡಿಲ್ಲ. ಅವ್ರು 10 ರೂಪಾಯಿ ಊಟ ಇಲ್ಲದಲ್ಲೇ ದೊನೆ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ, ಕಷ್ಟ ಗೊತ್ತಿದೆ. ಅದನ್ನು ಅವ್ರಿಗೂ ಅರ್ಥ ಆಗಿರುತ್ತೆ. ಇವತ್ತು ಇದೆಲ್ಲ ನೋವು ಅನುಭವಿಸಿರ್ತಾರೆ, ಆ ನೋವು ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದನ್ನು ನಾವು ಪಟ್ಟ ತಕ್ಷಣ ಅವ್ರಿಗೆ ತಿರ್ಗಾ ಅದನ್ನೇ ಅವ್ರಿಗೆ 8 ಮಿನಿಟ್ ಮಾಡೋದು ನನ್ನ ಅನಿಸಿಕೆ. ಆ ಥರ ಹೇಳಿದೆ ಅರ್ಥ ದರ್ಶನ್ ಅವ್ರ ಫಾರ್ ಅಂತಲ್ಲ, ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಂಜು ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಇನ್ ಕೇಸ್ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದರೆ ಅದಾದ ಮೇಲೂ ನೀವು ಅವ್ರಿಗೆ ಸಿನಿಮಾ ಮಾಡ್ತೀರಾ? 100% ಸಿನಿಮಾ ಮಾಡ್ತೀನಿ. ಅವ್ರು ಯಾವತ್ತು ಅವರು ಅಂತಲ್ಲ, ಯಾವುದೇ ಕಾಲ ಅವರು ಈ ಥರದ ಪರಿಸ್ಥಿತಿ ಬಂದಾಗ ನಾನು ಜೊತೆಯಲ್ಲಿರ್ತೀನಿ, ಸಿನಿಮಾ ಮಾಡ್ತೀನಿ. ಸರ್ ಆಯ್ತು ಸರ್, ನೀವು ಸಿನಿಮಾ ಮಾಡ್ತೀರಾ, ನಿಮ್ಮ ಸಿನಿಮಾದಲ್ಲಿ ಹೀರೋ ಹೀರೋ ಹೀರೋಯಿಸಮ್ನೇ ತೋರಿಸ್ಬೇಕಾಗುತ್ತೆ. ಏನ್ರಿ, ಒಬ್ಬ ಕೊಲೆ ಮಾಡಿ ಒಳಗಡೆ ಹೋಗಿ ಬಂದಿರೋನು, ಇವರು ಹೇಳೋ ಅಂತ ಆದರ್ಶಗಳು ನಾವು ಯಾಕೆ ಪಾಲಿಸಬೇಕು ಅಂತಾರೆ? ಸಿನಿಮಾನ ಬರೀ ಮನೋರಂಜನಾತ್ಮಕವಾಗಿ ಜನ ನೋಡಲ್ಲ ಸರ್, ಅದರಿಂದ ಏನ್ ಮೆಸೇಜ್ ಇದೆ ಕೂಡ ನೋಡಿ ಸರ್. ನಾನು ಬಂದಾಗ ಆ ಪಾತ್ರಕ್ಕೆ ಏನ್ ಕತೆ ಮಾಡಬೇಕು ಏನ್ ಮಾಡಬಾರ್ದು ನಾನು ಡಿಸೈನ್ ಮಾಡ್ತೀನಿ, ನಾನು ನಿರ್ದೇಶಕ ಡಿಸೈನ್ ಮಾಡ್ತೇನೆ. ಇವರೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈನ್ ಮಾಡ್ತೀರಾ? ಹಾಗಾದ್ರೆ ದರ್ಶನ್ ಇರಲ್ಲ. ಅಲ್ಲ ಅಲ್ಲ ಸರ್, ಪಾತ್ರ ಬರಿತೀವಲ್ಲ ಸರ್. ಸರ್ ಅವನು ಅನ್ಎಕ್ಸ್ಪೆಕ್ಟೆಡ್ ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನೀರಪರಾಧಿಗೆ ಶಿಕ್ಷೆ ಆಗಬಾರ್ದು, ಗೊತ್ತಾಯ್ತಾ? ಬೈ ಚಾನ್ಸ್ ಕಾನೂನು ಆ ಥರ ಏನಾದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತ ಯಾರು ಇನ್ನೂ ಗೊತ್ತಿಲ್ಲ, ಭಗವಂತ ಒಬ್ಬನಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳೋದು ನಾನು ಸರ್. ಒಬ್ಬ ಮನುಷ್ಯ ಸಾಯಿಸುವಷ್ಟು ಕಟ್ಟಿರೋದು ಯಾರು ಇಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ ಕೆಲವರು ಸರ್ ಯಾರು ದರ್ಶನ್ ಇವತ್ತು ವಿದ್ಯುತ್ ಪೋಸ್ಟಲ್ಲಿ ಏನು ಬೇಕಾದ್ರೆ ಮಾಡೋದು. ಅವ್ರು ಮಾಡಿದನ್ನು ನಾನು ಮಾಡಿಲ್ಲ, ಮಾಡಿದ ನಾನು ಯಾರು ಹೇಳಕ್ಕೆ ನಮ್ಗೆ ಗೊತ್ತಿಲ್ಲ, ಗೊತ್ತಿರಲ್ಲ. ಈ ಮಟ್ಟಕ್ಕೆ ಯಾರು ಮಾಡೋಕೆ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದ್ರೆ ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಹೇಳಿ ಹೇಳಿ ನಿಮ್ಮ ಕಲಾವಿದ್ರೆ ಸಹಾಯ ಮಾಡಿ ಒಳ್ಳೇದು ಹೇಳಿ. ನಮ್ಮವ್ರನ್ನ ನಾವು ಇದ್ದೀವಿ, ಅದನ್ನು ನಾವೆಲ್ಲ ನಮ್ಮ ನಿರ್ಮಾಪ ದಯವಿಟ್ಟು ಉಳಿಸ್ಕೊಳ್ಳಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳಿ ಕೇಳಿಸ್ಬಿಟ್ಟು. ಸರ್, ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರೆ ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ ಯಾಕೆ ಇಲ್ಲ, ತುಂಬಾ ಜನ ದಶೋತ್ಸವ ಯಾಕೆಂದ್ರೆ ಅವ್ರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನ ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು ನಮ್ಮ ಕುಮಾರ ಯಾವತ್ತು ಸಿನಿಮಾದವ್ರಿಗೆ ಗೌರವ ಜಾತಿ ಇದೆ ಪ್ರೀತಿ ಯಾವತ್ತು ಅವ್ರು ತಿಳ್ಕೊಳ್ಳೋಕ್ಕೆಲ್ಲ ಅಭಿಮಾನಿಗಳು ಬಂದರೆ ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಆ ಕೆಲವ್ರು ಯಾಕೆ ಏನಂದ್ರು ಈ ಥರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ಥರ ಸಣ್ಣತನ ಇಲ್ಲ. ಅವರು ದೇವೇಗೌಡರು ಮಕ್ಕಳು ತುಂಬ ಒಳ್ಳೆತನ. ಕುಮಾರಣ ಅಂತೂ ತುಂಬ ಈ ವಿಷಯದಲ್ಲಿ ಚಿತ್ರರಂಗ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಇದೆ, ಆ ಥರ ನಮ್ಮವರು ಯಾರು ಮಾಡಲ್ಲ. ನಮ್ಮ ಸಿನಿಮಾ ಅಂದರೆ ಅವ್ರ ಪ್ರೀತಿ, ಸಿನಿಮಾದಿಂದ ಬಂದವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದವ್ರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಯಾರು ಅವತ್ತು ಆ ರೀತಿ ಮಾಡೋಕ್ಕಲ್ಲ, ಮಾಡೋದಿಲ್ಲ, ಯಾರು ಮಾಡಲ್ಲ. ಕೆಲವರ ಅನ್ಕೊಂಡಿರ್ತಾರೆ, ಏನು ಮಾಡೋಕ್ಕಲ್ಲ. ಸರ್, ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿ ಆಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೇನಾದ್ರು ದರ್ಶನ ಗುರಿ ಆದಂತ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಗುತ್ತಾರೆ, ನಿಮಗೂ ಕೂಡ ಗೊತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ತರದ ಘಟನೆ ಆದ್ರೆ ಆಗಬಾರದು, ಒಂದು ವೇಳೆ ಆದ್ರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ? ಸರ್, ಅವರು ಆರೋಪಿ ಆಗದ್ಬೇಡ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದೇ. ನಾನು ಆ ಥರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೇನಾದ್ರು ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ. ದರ್ಶನವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್.